ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಸೇರಿಕೊಂಡು ಕುಕ್ ಮಾಡ್ತಾ ಇದ್ದೀನಿ. ಸೊ ಹೇಮಂತ್ ಶೆಟ್ಟಿ ಎಲ್ಲಿ ಅಂತ ನೀವು ನೋಡ್ತಾ ಇರ್ಬೋದು. ಅವನು ನಮ್ಮ ಅವ್ವ ಬಂದಿದ್ರಲ್ಲ, ಅವ್ರನ್ನ ಊರಿಗೆ ಬಿಡೋಕ್ಕೆ ಕೊಳ್ಳೇಗಾಲಕ್ಕೆ ಹೋಗಿದ್ದಾನೆ. ಸೊ ಅವನು ಅಟ್ ಪ್ರೆಸೆಂಟ್ ಕೊಳ್ಳೇಗಾಲದಲ್ಲಿದ್ದಾನೆ, ಓಕೆನಾ. ಸೊ ಅವ್ನು ಮಿಸ್ಸಿಂಗು ಈ ವಿಡಿಯೋದಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಕುಕ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ, ಲಿವರು ಮತ್ತು ಗುಂಡ್ಕಾಯಿ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಮ್ಮ ಅಪ್ಪ ಸಕ್ಕದಾಗಿ ಕುಕ್ ಮಾಡ್ತಾರೆ, ನೆನೆಸ್ಕೊಂಡ್ರೆ ಸಾಕು, ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಯಾವ ರೀತಿ ಮಾಡ್ತಾರೆ ಏನು ಇತ್ತು ಅಂತ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದು ಕೂಡ ನಮ್ಮ ಅಪ್ಪ ಅಮ್ಮಂಗೆ ರಿಲೇಟೆಡ್ ಒಂದು ಹ್ಯಾಪಿ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದೇನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಓಕೆನಾ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇಬ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಓಕೆ ಗಾಯ್ಸ್, ಹ್ಯಾಪಿ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಅಪ್ಪ ಅಮ್ಮಂಗೋಸ್ಕರ ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಅವರು ಆಸೆ ಪಟ್ಟರು, ಅವ್ರ ಆಸೆನ ನಾನು ನೆರವೇರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನೀವು ಕೂಡ ಹೇಳಿದ್ರಿ, ಬ್ರೋ ನಿಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರಿಗೋಸ್ಕರ ಒಂದು ಅಡುಗೆ ಚಾನಲ್ನ ಓಪನ್ ಮಾಡಿಕೊಡಿ ಅಂತ. ಸೊ ಫೈನಲಿ ಅವ್ರಿಗೋಸ್ಕರ ಒಂದು ಅಡುಗೆ ಚಾನಲ್ನ ಓಪನ್ ಮಾಡಿದ್ದೀನಿ, ಓಕೆನಾ. ಸೊ ಆ ಚಾನಲ್ ಹೆಸರೇನು ಅಂತ ಇವರೇ ಹೇಳ್ತಾರೆ. ಉಮಾ ರಾಜೇಂದ್ರ ಅಂತ. ಎಸ್, ನಮ್ಮ ಅಪ್ಪ ಅಮ್ಮನ ಹೆಸರು ಉಮಾ ಮತ್ತು ರಾಜೇಂದ್ರ ಅಂತ, ಅದನ್ನೇ ಚಾನಲ್ ಹೆಸರಾಗಿ ಇಟ್ಟಿದ್ದೀನಿ. ಚಾನಲ್ನಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಇದು ಪಕ್ಕ ಕಂಪ್ಲೀಟಾಗಿ ಒಂದು ಕುಕಿಂಗ್ ಚಾನಲ್ಲು, ಕುಕಿಂಗ್ ರೆಸಿಪಿನ ಹೇಳ್ಕೊಡ್ತಾರೆ. ಸೊ ಚಾನಲ್ನಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಥರ ಅಡುಗೆಗಳನ್ನ ಅವರು ಮಾಡ್ತಾರೆ. ಸೊ ಯಾರ್ಯಾರು ಹೊಸದಾಗಿ ಏನಾದರೂ ಹೊಸದಾಗಿ ಅಂತ ಇಲ್ಲದೆ ಇದ್ರೂ ಅವ್ರೇನು ಮಾಡ್ತಾರೆ ಅದನ್ನು ಕಲ್ತ್ಕೋಬೇಕಂದ್ರೆ ಅವ್ರ ಆ ಚಾನಲ್ನ ನೋಡ್ಬಿಟ್ಟು ನೀವು ಸಪೋರ್ಟ್ ಮಾಡಿ, ಓಕೆನಾ. ಸೊ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ, ಪಕ್ಕ ರೆಸಿಪಿ ವಿಡಿಯೋ ಆಗಿರುತ್ತೆ ಅವೆಲ್ಲ, ಓಕೆನಾ. ಸೊ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ಸ್, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಗೈಸ್, ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ನಾವು ಗುಂಡ್ಕಾಯಿ ಮತ್ತು ಲಿವರ್ ಪೆಪ್ಪರ್ ಫ್ರೈನ ಮಾಡೋಣ. ಈಗ ಲಿವರು ಗುಂಡ್ಕಾಯಿ ಪೆಪ್ಪರ್ ಫ್ರೈಗೆ ಏನೇನಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಮೇನ್ ಐಟಮು ಲಿವರು ಮತ್ತು ಗುಂಡ್ಕಾಯಿ ಇದೆ, ಇದನ್ನು ಚೆನ್ನಾಗಿ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಂಡಿದ್ದಾರೆ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಎಣ್ಣೆ ಇದೆ, ಉಪ್ಪಿದೆ. ಆ್ಯಂಡ್ ಈ ಕಡೆ ಬಂದರೆ ಹಸಿಮೆಣ್ಸಿನ್ಕಾಯಿ ಇದೆ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಆ್ಯಂಡ್ ಮಸಾಲ ಐಟಮು ಮೇನ್ ಐಟಮು ಪೆಪ್ಪರ್ ಪೌಡರ್ ಇದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಆ್ಯಂಡ್ ಚಿಕನ್ ಮಸಾಲ ಕೂಡ ಇದೆ. ಸೊ ಇದಿಷ್ಟು ಇಟ್ಕೊಂಡು ನಾವು ಗುಂಡ್ಕಾಯಿ ಲಿವರ್ ಪೆಪ್ಪರ್ ಫ್ರೈ ಮಾಡ್ತಾ ಇರೋದು. ತುಂಬಾ ಸಿಂಪಲ್ ಆದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಈಗ ಒಳಗಡೆ ಕಿಚನ್ ಇಲ್ಲಿದ್ದಂಥ ಸ್ಟೌ ಮತ್ತು ಸಿಲಿಂಡರ್ನ ಇಲ್ಲಿ ಆಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದೊಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ತಿನ್ನೋದಕ್ಕೂ ಸಕ್ಕ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ನೀವೇನಾದರೂ ಲಿವರ್ ಗುಂಡ್ಕಾಯಿ ಇಷ್ಟಪಡೋರಿದ್ರೆ, ಸೊ ಇದುವರೆಗೂ ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಪಕ್ಕ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಏಮುಗಂತೂ ಇದು ಹೆವಿ ಇಷ್ಟ, ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ತಾನೆ, ಕಾಲ್ ಮಾಡಿಬಿಟ್ಟು ಪಕ್ಕ ಕೇಳ್ತಾನೆ, ನಾನು ಬಿಟ್ಬಿಟ್ಟು ತಿನ್ಬಿಟ್ರ ಅಂತ. ನಮ್ಮಪ್ಪ ರೆಡಿ ಇದ್ದಾರೆ ಈಗ ಮಾಡೋದಕ್ಕೆ. ಬನ್ನಿ, ಈಗ ಪಟಾಪಟ ಅಂತ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಅವ್ರು ಫೈನಲಿ ಮಾಡಾದ್ಮೇಲೆ ನಾನು ಟೇಸ್ಟ್ ಮಾಡಿ ಯೂಶ್ವಲ್ ಆಗಿ ನಿಮಗೆ ಒಂದು ಚಿಕ್ಕದಾಗಿ ಒಂದು ರಿವ್ಯೂನ ತಿಳಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಓಕೆ, ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತಿದ್ದಾರೆ. ಓಕೆ, ಇವಾಗ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ಕಾದಿರೋ ಎಣ್ಣೆಗೆ. ಈ ಟೈಮಲ್ಲಿ ನಾವು ಹುಷಾರಾಗಿರ್ಬೇಕು, ಇಲ್ಲಾಂದರೆ ಚಿಟ್ರು ಬಟ್ರೆ ಅಂತ ಎದುರುಬಿಡುತ್ತೆ. ಕರ್ಬೇವಿನ ಸೊಪ್ಪು ಹಾಕೋದು ಅದಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇದು ಮಾಡ್ಕೋತಾರೆ. ಓಕೆ, ಈಗ ನೆಕ್ಸ್ಟು ಈರುಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ ಈ ಲಿವರು ಗುಂಡ್ಕಾಯಿಗೆ, ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೋಬೇಕು. ಸೊ ಹುಷಾರಾಗಿ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ಮಸಾಲಗಳನ್ನ ಹಾಕೋತಾ ಇದ್ದಾರೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನೆಕ್ಸ್ಟು ಗರಂ ಮಸಾಲ, ಈಗ ನೆಕ್ಸ್ಟು ಚಿಕನ್ ಮಸಾಲ. ನೋಡಿ, ಮಸಾಲೆ ಎಲ್ಲ ಬಿದ್ದ ತಕ್ಷಣ ಹೆಂಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಪೆಪ್ಪರ್ ಲಾಸ್ಟಲ್ಲಿ ಹಾಕೋದು, ನೋಡಿ ನಾವು ಅಮ್ಮಂಗೆ ಗೊತ್ತು ರೆಸಿಪಿ. ಇದು ಇಷ್ಟನಾ ಮನೆ ಇದು ಇಷ್ಟನಾ? ನಿಂಗೆ ಜಾಸ್ತಿ ಲಿವರ್ ಇಷ್ಟ ಆಗುತ್ತೆ ಇಲ್ಲ ಗುಂಡ್ಕಾಯಿ ಇಷ್ಟ ಆಗುತ್ತೆ? ಗುಂಡ್ಕಾಯಿ ಇಷ್ಟ. ಹೌದಾ? ಓಕೆ ಗೈಸ್, ಈಗ ಲಿವರ್ ಗುಂಡ್ಕಾಯಿ ಹಾಕೋತಾ ಇದಾರೆ. ಹಾಕಪ್ಪ, ಒಳ್ಳೆ ಘಮ ಬರ್ತಾ ಇದೆ. ಆಹಾ, ಸ್ವಲ್ಪ ನೀರು ಹಾಕೋತೀವಿ. ಸೊ ಈಗ ಸ್ವಲ್ಪ ನೀರು ಹಾಕೋತವ್ರೆ.
ಗ್ರೇವಿ ಆಗಿರುತ್ತೆ, ಸ್ವಲ್ಪ ನೀರು ಇಲ್ಲ ಫುಲ್ ಡ್ರೈ ಆಗಿರುತ್ತೆ ಅದು. ಅಪ್ಪ ಇದು ಫಸ್ಟ್ ಎಲ್ಲಿ ಕಲ್ತಿದ್ದು ಇದು ಮಾಡೋಕ್ಕೆ? ಹೋಟ್ಲಲ್ಲಿ, ಡಾಬಾದಲ್ಲಿ. ಡಾಬಾದಲ್ಲಿ ಕಲ್ತಿದ್ದ? ಗೈಸ್ ಆ್ಯಕ್ಚುಲಿ ನಮ್ಮ ಅಪ್ಪ ಡಾಬಾಲು ವರ್ಕ್ ಮಾಡ್ತಾಯಿದ್ರು, ಸೊ ಅಲ್ಲಿ ಕಲ್ತ್ಕೊಂಡಿರೋದು ಇದನ್ನು. ಓಕೆ, ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋತಾರೆ, ಸ್ವಲ್ಪ ಅಲ್ಲ ಜಾಸ್ತಿನೇ. ಎಷ್ಟು ಒಂದು ಫುಲ್ ನಿಂಬೆಹಣ್ಣು ಹಾಫಾ? ಹಾಫ್ ಸಾಕಾ? ಓಕೆ, ಹಾಫ್ ನಿಂಬೆಹಣ್ಣು ಹಾಕೋತಿದ್ರೆ ಲೈಟಾಗಿ ಒಂದು ಹುಳಿ ಟಚ್ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಫೈನಲ್ ಆಗಿ ಈಗ ಪೆಪ್ಪರ್ನ ಹಾಕೋತಾ ಇದ್ದಾರೆ. ಸೊ ಒಂದು ಪ್ಯಾಕೆಟ್ ಫುಲ್ ಹಾಕ್ತೀರಾ? ಓಕೆ, ಒಂದು ಪ್ಯಾಕೆಟ್ ಫುಲ್ಲು ಪೆಪ್ಪರು. ಪೆಪ್ಪರು ಜಾಸ್ತಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ, ಸ್ಟ್ರಾಂಗ್ ಆಗಿ. ಆ್ಯಂಡ್ ಲಿವರ್ಗೂ ಮತ್ತು ಪೆಪ್ಪರ್ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ, ಹಾಕ್ಬಿಟ್ಟು ಈಗ ಒಂದು ಸಲ ಮಿಕ್ಸ್ ಹೊಡಿತಾರೆ ಎಲ್ಲ ಫುಲ್ಲು. ಎರಡು ಮೂರು ನಿಮಿಷ ಕಲಿಸ್ಬಿಟ್ರೆ ಕ್ಲೀನಾಗಿ ಪೆಪ್ಪರು ಹಣ್ಣು ಎರಡೂ ಮ್ಯಾಚ್ ಆಗಿ ಕರಿಬೇವು ಸೊಪ್ಪು ಗಮನ ಬಂದು ಆವಾಗ ಇಳಿಸ್ಬಿಟ್ಟು ಬ್ಯಾಟಿಂಗ್ ಮಾಡಿ. ಓಕೆ, ಓಕೆ ಗಾಯ್ಸ್, ಇವಾಗ ಲಿವರ್ ಮತ್ತು ಗುಂಡ್ಕಾಯಿ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋದೊಂದೇ ಬಾಕಿ. ಇವಾಗ ನಮ್ಮಮ್ಮ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ರೆ, ಅವ್ರು ಸರ್ವ್ ಮಾಡಿದ ತಕ್ಷಣ ನಾವು ಟೇಸ್ಟ್ ಮಾಡೋಣ. ಓಕೆ ಗಾಯ್ಸ್, ಫೈನಲಿ ಗುಂಡ್ಕಾಯಿ ಮತ್ತು ಲಿವರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಸೊ ನಮ್ಮ ಮುಂದೆ ಇದೆ, ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಇದನ್ನು ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ ನಮಗೆ. ಫಸ್ಟು ಗುಂಡ್ಕಾಯಿ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಯೂಶ್ವಲಿ ಟೂ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ, ಒಬ್ರಿಗೆ ಗುಂಡ್ಕಾಯಿ ಇಷ್ಟ, ಒಬ್ರಿಗೆ ಲಿವರ್ ಇಷ್ಟ. ನನಗೆ ಎರಡೂ ಇಷ್ಟ. ಈ ಗುಂಡ್ಕಾಯಿ ತಿನ್ಬೇಕಾದ್ರೆ ಏನಂದರೆ ಒಂಥರ ಕರುಮ್ ಕುರುಮ್ ಅಂತ ಇರುತ್ತೆ ಬಾಯಲ್ಲಿ, ಒಂದು ಸ್ವಲ್ಪ ಸಾಫ್ಟು, ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ. ಮಸಾಲೆ ಸಕ್ಕತ್ತಾಗಿ ಇಟ್ಕೊಂಡಿದೆ. ಆ ಪೆಪ್ಪರ್ ಏನಿದೆ ಅದನ್ನು ನಮ್ಮಪ್ಪ ಜಾಸ್ತಿ ಹಾಕಿದ್ರು. ಜಾಸ್ತಿ ಹಾಕಿದ್ರೇ ಚೆಂದ, ಇದಕ್ಕೆ ಲೈಟಾಗಿ ಹಾಕಿದ್ರೆ ಅಷ್ಟು ಮಜಾ ಬರಲ್ಲ. ಜಾಸ್ತಿ ಹಾಕಿರೋದ್ರಿಂದ ಆ ಪೆಪ್ಪರ್ದು ಒಂದು ಫ್ಲೇವರು ಸಕ್ಕತ್ತಾಗಿದೆ. ಸೊ ಈಗ ಲಿವರ್ ತಿನ್ನೋಣ. ಲಿವರ್ ಅಷ್ಟೇ ಗಾಯ್ಸ್, ಸಕ್ಕತ್ತಾಗಿದೆ. ಯೂಶ್ವಲಿ ಈ ಪೆಪ್ಪರು ಮತ್ತು ಲಿವರ್ದು ಒಂದು ಕಾಂಬಿನೇಷನ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಲಿವರ್ ಮೇಲೆ ಪೆಪ್ಪರ್ ಬಿದ್ದರೆ ಅದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಸೂಪರ್ ಆಗಿದೆ. ಡೆಫಿನೆಟ್ ಆಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ತುಂಬಾ ಸಿಂಪಲ್ ರೆಸಿಪಿ, ಸಕ್ಕತ್ತು ಇಷ್ಟ ಆಗುತ್ತೆ. ಈ ಲಿವರ್ ಗುಂಡ್ಕಾಯಿ ಇಷ್ಟಪಡೋರಂತೂ ಕಳೆದೋಗ್ಬಿಡ್ತೀರ ಅದನ್ನು ತಿಂದ್ರೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್, ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ನಾನು ಆಗಲೇ ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮನ ಚಾನಲ್ ಓಪನ್ ಮಾಡಿದ್ದೀವಿ. ಸೊ ದಯವಿಟ್ಟು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.